ಇಂಡಿಯನ್ ಪ್ರೀಮಿಯರ್ ಲೀಗ್ 14ನೇ ಆವೃತ್ತಿಯನ್ನು ಪೂರ್ಣಗೊಳಿಸುವ ಸಂಗತಿ ಗಮನದಲ್ಲಿ ಇಟ್ಕೊಂಡು ಬಿಸಿಸಿಐ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಆಡಲಿದ್ದ ಟಿ20 ಸರಣಿಯನ್ನು ರದ್ದುಗೊಳಿಸಿದೆ. ಅಂದರೆ ದಕ್ಷಿಣ ಆಫ್ರಿಕಾ ಭಾರತ ನಡುವಿನ 3 ಪಂದ್ಯಗಳ ಟಿ20 ಸರಣಿ ರದ್ದಾಗಿದೆ. ಕೋವಿಡ್ ಕಾರಣ 2021ರ ಐಪಿಎಲ್ ಆವೃತ್ತಿ ಅರ್ಧದಲ್ಲೇ ನಿಲುಗಡೆಯಾಗಿತ್ತು. ಇದರ ಇನ್ನುಳಿದ ಪಂದ್ಯಗಳನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಸೆಪ್ಟೆಂಬರ್ 18 ಅಥವಾ 19 ನಡೆಸಲು ಬಿಸಿಸಿಐ ಯೋಜನೆಯನ್ನು ರೂಪಿಸಿದೆ. ಹೀಗಾಗಿ ಸೆಪ್ಟೆಂಬರ್ನಲ್ಲಿ ನಡೆಯಲಿದ್ದ ಭಾರತ ದಕ್ಷಿಣ ಆಫ್ರಿಕಾ ಟಿ20 ಸರಣಿಯನ್ನು ಬಿಸಿಸಿಐ ರದ್ದುಗೊಳಿಸಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಯನ್ನ ನಡೆಸಲು ಸಾಧ್ಯವಿಲ್ಲ. ಐಪಿಎಲ್ನಂತಹ ಪ್ರಮುಖ ಟೂರ್ನಿಯಲ್ಲಿ ಆಡುವುದಕ್ಕಿಂತ ಮಿಗಿಲಾಗಿ ಟಿ20 ವಿಶ್ವಕಪ್ಗೆ ತಯಾರಿ ಬೇರೆ ಇರಲಾರದು. ಐಪಿಎಲ್ ಮುಗಿದು 1 ವಾರ ಅಥವಾ 10 ದಿನಗಳಲ್ಲಿ ಟಿ20 ವಿಶ್ವಕಪ್ ನಡೆಯಲಿರುವುದರಿಂದ ವಿಶ್ವಕಪ್ ಬಳಿಕ ದಕ್ಷಿಣ ಆಫ್ರಿಕಾ ಸರಣಿಯನ್ನ ನಡೆಸಬಹುದಾಗಿದೆ ಅಂತ ಬಿಸಿಸಿಐ ಮೂಲ ತಿಳಿಸಿದೆ. ಟಿ20 ವಿಶ್ವಕಪ್ ಭಾರತದಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ನಡೆಯಲಿದೆ. ಆ ಬಳಿಕ ಅದಿನ ವರ್ಷ ದಕ್ಷಿಣ ಆಫ್ರಿಕಾಕ್ಕೆ ಪ್ರವಾಸ ಹೋದಾಗ ಹೆಚ್ಚುವರಿ ಪಂದ್ಯಗಳನ್ನು ಆಡುವ ಅವಕಾಶವೂ ಇದೆ ಅಂತ ಬಿಸಿಸಿಐ ಮಾಹಿತಿಯನ್ನು ಹಂಚಿಕೊಂಡಿದೆ.